ಇದು ನಮ್ಮದು ಸೆನ್ಸಿಬಲ್ ರೆಸ್ಟೋರೆಂಟ್ಗೆ ಬಿಲ್ ಮಾಡುವಂಥ ಸಾಫ್ಟ್ವೇರ್ ವಿತ್ 15-inch ಟಚ್ ಸ್ಕ್ರೀನ್ ಮಾನಿಟರ್ ಆ್ಯಂಡ್ ಕ್ಯಾಪ್ಟನ್ ಆ್ಯಪ್ ವೈಟರ್ಗೆ ಮೊಬೈಲಲ್ಲಿ ಅಥವಾ ಟ್ಯಾಬಲ್ಲಿ ಆರ್ಡ್ರ್ ತೆಗೆಯುವ ಹಾಗೆ ಪ್ಲಸ್ ಇದರಲ್ಲಿ ನಮಗೆ ಮೊಬೈಲಲ್ಲಿ ರಿಪೋರ್ಟ್ಸ್ ಎಲ್ಲ ಬರುತ್ತೆ ನೋಡಿ ಇಲ್ಲಿ ಅಲ್ಲಿ ಸೇಲ್ ಆದ ತಕ್ಷಣ ಇಲ್ಲಿ ರಿಪೋರ್ಟು ಬರುವ ಹಾಗೆ ಇದರಲ್ಲಿ ರಿಪೋರ್ಟ್ಸ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಮತ್ತು ಇಲ್ಲಿ ವೈಟರಿಗೆ ಒಂದು ಪ್ಯಾಡ್ ಮೊಬೈಲಲ್ಲಿ ಯೂಸ್ ಮಾಡಬಹುದು ಅಥವಾ ಟ್ಯಾಬಲ್ಲಿ ಯೂಸ್ ಮಾಡುವ ಹಾಗೆ ಇಲ್ಲಿ ಬಿಲ್ ಈಗ ಕಸ್ಟಮರ್ ಬಂದ ತಕ್ಷಣ ಇದಕ್ಕೆ ನಾವೊಂದು ಪ್ರಿಂಟರ್ ಇಲ್ಲಿ ಇಟ್ಟಿದ್ದೇವೆ ಇದು ಬಿಲ್ಲಿಂಗ್ ಪ್ರಿಂಟರ್ ಇದಕ್ಕೆ ಕೆವಟ್ಟಿ ಅಂದರೆ ಇದು ಕಿಚನ್ ಗೇಟಿದು ಇಲ್ಲಿ ಕೆವಟ್ಟಿಯಲ್ಲಿ ಕಸ್ಟಮರ್ ಆರ್ಡ್ರ್ ಕೊಟ್ಟ ತಕ್ಷಣ ಇಲ್ಲಿ ವೈಟರ್ ಆರ್ಡ್ ಮಾಡಿದ ತಕ್ಷಣ ಇದರಲ್ಲಿ ಪ್ರಿಂಟ್ ಹೋಗ್ತದೆ ನೋಡಿ ನಾವು ಬಿಲ್ ಮಾಡೋದು ಹೇಗೆ ಅಂತ ನೋಡುವ ಸಿಂಪಲ್ ಆರ್ಡ್ರ್ ತೆಗೆದಿದೆ ಹೇಗೆ ಅಂತ ಮೊದಲು ಇದು ವೈಟರ್ ಹತ್ರ ಇರುತ್ತೆ ಈಗ ಬಂದರು ಕಸ್ಟಮರ್ ಬಂದ ತಕ್ಷಣ ಒಂದು ನಂಬರ್ ಟೇಬಲಲ್ಲಿ ಬಂದು ಕುತ್ಕೊಂಡ್ರು ಆ ಟೇಬಲನ್ನು ಸೆಲೆಕ್ಟ್ ಮಾಡಬೇಕು ಮೊದಲು ಸೆಲೆಕ್ಟ್ ಮಾಡಿದ ನಂತರ ಸಿಂಪಲ್ ಮೆನು ಕಾರ್ಡಿಗೆ ಒತ್ತಿ ಅವರಿಗೆ ಏನು ಐಟಮ್ ಆರ್ಡ್ರ್ ಮಾಡ್ತಾರೆ ಅದನ್ನು ಕ್ಲಿಕ್ ಮಾಡೋದು ಎಷ್ಟೆಷ್ಟು ಪೀಸು ಅಂತ ಕ್ಲಿಕ್ ಮಾಡೋದು ಎರಡು ಪೀಸ್ ಬೇಕಾದರೆ ಈಗ ಇಡ್ಲಿ ಅದಕ್ಕೆ ಎರಡು ಸರಿ ಕ್ಲಿಕ್ ಮಾಡಿದರೆ ಮತ್ತು ಅವರು ಮೇರೆಯನ್ನು ಆರ್ಡ್ರ್ ಮಾಡ್ತಾರೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಂತರ ಪ್ರಿಂಟ್ ಕೇವಟ್ಟಿ ಕೊಡು ಪ್ರಿಂಟ್ ಕೇವಟ್ಟಿ ಕೊಟ್ಟ ತಕ್ಷಣ ಇಲ್ಲಿ ಈ ಇದರಲ್ಲಿ ಪ್ರಿಂಟ್ ಬರಬೇಕು ಅಂದರೆ ಇದು ಕಿಚನ್ಗೆ ಹೋದ್ರು ಡೈರೆಕ್ಟ್ಲಿ ನೋಡಿ ಇಲ್ಲಿ ಪ್ರಿಂಟ್ ಬಂತು ಇದು ಕಿಚನ್ಗೆ ಕಿಚನ್ನಿಂದ ಇದು ಸಪ್ಲೈ ಆಗುತ್ತೆ ಇಲ್ಲಿಗೆ ಕಸ್ಟಮರ್ಗೆ ನಂತರ ಈಗ ಇವರು ಇನ್ನೊಂದು ಕಸ್ಟಮರ್ ಬಂದರು ಒಂದು ಟೇಬಲ್ ನಂಬರ್ 3 ಕುತ್ಕೊಂಡ್ರು 3 3 ಸೆಲೆಕ್ಟ್ ಮಾಡಿದರು ಮೆನು ಕಾರ್ಡ್ ಸೇಮ್ ಅದೇ ಥರ ಇದರಲ್ಲಿ ಆರ್ಡ್ರಸ್ ತೆಗೆಯುತ್ತೆ ಎಷ್ಟು ಐಟಮ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಮತ್ತು ಪ್ರಿಂಟ್ ಕೇವಟ್ಟಿ ಕೊಟ್ಟರೆ ಆಯಿತು ಅಲ್ಲಿ ಅವರು ಪ್ರಿಂಟ್ ಕೇವಟ್ಟಿ ಪ್ರಿಂಟ್ ಕೇವಟ್ಟಿ ಕೊಟ್ಟ ತಕ್ಷಣ ಇಲ್ಲಿ ಪ್ರಿಂಟ್ ಬರುತ್ತೆ ಕಿಚನ್ಗೆ ಪ್ರಿಂಟ್ ಹೋಗ್ತಾ ಇರುತ್ತೆ ಪ್ರಿಂಟ್ ತೆಗೆದು ಅಲ್ಲಿಂದ ಅವರು ಸಪ್ಲೈ ಮಾಡ್ತಾರೆ ಓಕೆ ನಂತರ ಅದೇ ಥರ ಈಗ ನೋಡಿ ಮತ್ತೊಂದು 3 ಇದರಲ್ಲಿ 5 ಟೇಬಲಲ್ಲಿ ಬಂದರು ಅದನ್ನು ಅದೇ ಥರ ಐಟಮ್ ಸೆಲೆಕ್ಟ್ ಮಾಡಿ ಮತ್ತು ಪ್ರಿಂಟ್ ಕೊಡೋದು ಪ್ರಿಂಟ್ ಕೇವಟ್ಟಿ ಕೊಟ್ಟ ತಕ್ಷಣ ಪ್ರಿಂಟಲ್ಲಿ ಇಲ್ಲಿ ಹೋಗುತ್ತೆ ಪ್ರಿಂಟ್ ಮತ್ತು ಇಲ್ಲಿಯೂ ನೋಡಿ ಮೈನ್ ಸಿಸ್ಟಮಲ್ಲೂ ಅದು ಆಟೋಮೆಟಿಕಲಿ ಅವ್ರದ್ದು ಟೇಬಲ್ ಯಾವುದೆಲ್ಲ ಎಂಗೇಜ್ ಆಗಿದೆ ಅದು ತೋರಿಸ್ತದೆ ಇದರಲ್ಲೂ ತೋರಿಸ್ತಾ ಇರ್ತದೆ ಟೇಬಲ್ ಮತ್ತು ಟೇಬಲ್ಗೆ ಮತ್ತೆ ರೀ ಆರ್ಡರ್ ಇದ್ದರೆ ಮತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಮತ್ತೆ ಅವರು ಇಲ್ಲಿ ಮೈನ್ ಮೆನುವಲ್ಲಿ ಇಲ್ಲೂ ಮಾಡ್ಬೋದು ಇಲ್ಲಿಯೂ ಮಾಡ್ಬೋದು ಇಲ್ಲಿಂದ ಸೆಲೆಕ್ಟ್ ಮಾಡಿ ಅವರಿಗೆ ಈಗ ಟೇಬಲ್ ನಂಬರ್ 3 ಮತ್ತೆ ಆರ್ಡರ್ಸ್ ಬೇಕಾದರೆ ಇದು ಓಪನ್ ಆಗುತ್ತೆ ಇದು ಸಪ್ಲೈ ಆಗೋದು ಮೊದಲು ತೋರಿಸ್ತದೆ ಇಲ್ಲಿಂದ ಮತ್ತೆ ಮೆನು ಕಾರ್ಡ್ ಓಪನ್ ಮಾಡಿ ಅವರಿಗೆ ಏನು ಬೇರೆ ಬೇಕು ಅದನ್ನು ಆ್ಯಡ್ ಮಾಡಿ ಪ್ರಿಂಟ್ ಕೇವಟ್ಟಿ ಕೊಟ್ಟರೆ ಆಯಿತು ಪ್ರಿಂಟ್ ಕೇವಟ್ಟಿ ಅಂತ ಕೊಟ್ಟಾಗ ಇಲ್ಲಿ ಇಲ್ಲಿಗೆ ಬರುತ್ತೆ ನಮಗೆ ಇದು ಕಿಚನ್ಗೆ ಸಪ್ಲೈಗೆ ಆರ್ಡ್ರ್ ಹೋಗ್ತಾ ಇರ್ತದೆ ಅದರಲ್ಲಿ ಕೇವಟ್ಟಿ ನಂಬರ್ ಇರುತ್ತೆ ಇದು ಟೇಬಲ್ ನಂಬರ್ ಇರುತ್ತೆ ಆ ನಂಬರ್ಗೆ ಅವರು ಸಪ್ಲೈಯರ್ ಸಪ್ಲೈ ಮಾಡ್ತಾರೆ ಈಗ ಒಂದು ನಂಬರ್ ಟೇಬಲ್ ಮೂರನೇ ನಂಬರ್ ಟೇಬಲ್ನವರದ್ದು ಒಂದು ನಂಬರ್ ಟೇಬಲ್ನವರದ್ದು ಬಿಲ್ ತೆಗಿಬೇಕು ಬಿಲ್ ತೆಗಿಬೇಕಾದ್ರೆ ಮೊದಲು ಆ ಟೇಬಲ್ ನಂಬರ್ ಕ್ಲಿಕ್ ಮಾಡೋದು ನಂತರ ಇಲ್ಲಿ ಮೈನ್ ಮೆನುವಿಂದ ಈಗ ಇಲ್ಲಿ ಪ್ರಿಂಟ್ ತೆಗಿಬೇಕು ಪ್ರಿಂಟ್ ಅಂತ ಕೇಳಿದ ತಕ್ಷಣ ಇಲ್ಲಿಂದ ಪ್ರಿಂಟ್ ಅವರು ಯಾವುದು ಟೇಬಲ್ ಇದ್ದು ಪ್ರಿಂಟ್ ತೆಗಿಬೇಕು ಟೇಬಲ್ 1, 2, 3 ಯಾವುದರಲ್ಲಿ ಎಂಗೇಜ್ ಆಗಿದೆ ಗೊತ್ತಾಗುತ್ತೆ ಈಗ ನಂಬರ್ 3 ಇದ್ದು ಪ್ರಿಂಟ್ ತೆಗಿಬೇಕಾದ್ರೆ ಪ್ರಿಂಟ್ ಇದೊಂದು ಬಟನ್ ಒತ್ತಿ ಇಲ್ಲಿ ಪ್ರಿಂಟ್ ಬಿಲ್ ಕೊಟ್ಟರೆ ಆಯಿತು ಪ್ರಿಂಟ್ ಬಿಲ್ ಕೊಟ್ಟ ತಕ್ಷಣ ಈ ಪ್ರಿಂಟರಲ್ಲಿ ಬಿಲ್ ಬರುತ್ತೆ ಇಲ್ಲಿಂದ ಪ್ರಿಂಟರ್ಗೆ ಆಲ್ ಟೇಬಲ್ ನಂಬರ್ ಇರುತ್ತೆ ಇದರಲ್ಲಿ ಏನೇನು ಸಪ್ಲೈ ಆಗಿದೆ ಅದೆಲ್ಲ ಡೀಟೇಲ್ಸ್ ಟೋಟಲ್ ಅಮೌಂಟ್ ಬರುತ್ತೆ ಇಲ್ಲಿ ಆಟೋಮೆಟಿಕಲಿ ಅದು ರಿಲೀಸ್ ಆಗುತ್ತೆ ನೋಡಿ ಇಲ್ಲಿ ಇದು ಆ ಟೇಬಲ್ ರಿಲೀಸ್ ಆಯಿತು ಮತ್ತು ಇಲ್ಲಿ ನೋಡಿ ಹಾಲ್ ಅದೇ ಥರ ಯಾವುದೆಲ್ಲ ಟೇಬಲ್ಸ್ ಇದೆ ಇದು ಮತ್ತೆ ಇದು ಬೇಕಾದರೆ ಸೇಮ್ ಪ್ರೊಸೀಜರ್ ಇಲ್ಲಿಂದ ಮೆನು ಕಾರ್ಡ್ ತೆಗೆದು ಅದು ಇಲ್ಲಿ ಪ್ರಿಂಟ್ ಕೊಡೋದು ಪ್ರಿಂಟ್ ಬಿಲ್ ಆದ ತಕ್ಷಣ ಇಲ್ಲಿ ಪ್ರಿಂಟ್ ಕೊಟ್ಟರೆ ಆಯಿತು ಪ್ರಿಂಟ್ ಕೊಟ್ಟ ತಕ್ಷಣ ಇಲ್ಲಿಂದ ಪ್ರಿಂಟ್ ಬರುತ್ತೆ ಇದು ರಿಲೀಸ್ ಆಯಿತು ನೋಡಿ ಮತ್ತು ಇದು ಒಂದು ಹಾಲ್ ಇನ್ನೊಂದು ಪ್ರಿಂಟ್ ಇದೆ ಇದು ಇದನ್ನು ಹಾಗೆ ಇದನ್ನಿಲ್ಲಿ ಪ್ರಿಂಟ್ ಕೊಟ್ಟ ತಕ್ಷಣ ಪ್ರಿಂಟ್ ಇದಾಗುತ್ತೆ ಇಲ್ಲಿಯೂ ಇದರಲ್ಲೂ ಅದೇ ಥರ ಅದು ರಿಲೀಸ್ ಆಗಿ ಹೋಗ್ತಾ ಇರುತ್ತೆ ಮಾಡಿದ ತಕ್ಷಣ ಅಲ್ಲಿಂದ ಇಲ್ಲಿ ಬಿಲ್ ಆದ ತಕ್ಷಣ ಇಲ್ಲಿ ರಿಲೀಸ್ ಆಗುತ್ತೆ ಆ ಟೇಬಲ್ ಎಲ್ಲ ರಿಲೀಸ್ ಆಗಿ ಹೋಗುತ್ತೆ ಮತ್ತು ಫ್ರೆಶ್ ಆರ್ಡರ್ ತೆಗಿಬೇಕಾದ್ರೆ ಅದಕ್ಕೆ ಇಲ್ಲಿಂದಲೂ ಆರ್ಡ್ರ್ ಎಂಟ್ರಿ ಮಾಡ್ಬೋದು ಇಲ್ಲಿಂದಲೂ ಆರ್ಡರ್ ಎಂಟ್ರಿ ಮಾಡ್ಬೋದು ಈಗ ಸಹ ಇದರದ್ದು ರಿಪೋರ್ಟ್ಸ್ ನಮಗೆ ಇಲ್ಲಿಂದ ನೋಡ್ಬೋದು ನೋಡಿ ಡಿಸೆಂಬರ್ ಇವತ್ತು ಎಷ್ಟು ಸೇಲ್ ಆಗಿದೆ 4,811 ರೂಪಾಯಿ ಅದೇ ಥರ ಈ ಮೊಬೈಲಲ್ಲೂ ನಾವೊಂದು ಆ್ಯಪ್ ಕೊಡ್ತೇವೆ ಆಮೇಲೆ ಬಿಝ್ ಅಂತ ಇದರಲ್ಲೂ ಬೇಕಾದರೂ
ಅವರಿಗೆ ಇದನ್ನು ನೋಡ್ಬೋದು. 4,811 ರೂಪಾಯಿ ಸೇಮ್ ಅಮೌಂಟ್ ಇಲ್ಲಿ ಬರುತ್ತೆ. ಇದರಲ್ಲಿ ಡಿಟೇಲ್ ವೈಸ್ ರಿಪೋರ್ಟ್ಸ್ ಬೇರೆ ಬೇರೆ ಯಾವ್ದಾದ್ರು ಟೈಪ್ ಇದು ರಿಪೋರ್ಟ್ ಎಲ್ಲ ನೋಡ್ಲಿಕ್ಕೆ ಆಗುತ್ತೆ. ಯಾವ ಯಾವ ಐಟಮ್ ಎಲ್ಲೆಲ್ಲಿ ಎಷ್ಟೆಷ್ಟು ಆಗಿದೆ, ಯಾವ ಐಟಮ್ ಎಷ್ಟೆಷ್ಟು ಸೇಲ್ ಆಗಿದೆ ಎಲ್ಲ ಡಿಟೇಲ್ಡ್ ಕಲ್ಪರಿಸ್ತಾ ಇದ್ರಲ್ಲಿ. ಧನ್ಯವಾದ.